ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ NSS ಸ್ವಯಂ ಸೇವಕರು ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೋದು ಅನ್ನೋದನ್ನು ಹೇಳ್ತಾ ಬರ್ತಂತ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗಿಗೆ ಕಾಲ್ ಮಾಡಿದ್ದಾರೆ. ಅಲ್ಲಿ ನಾವು ಯಾವ ರೀತಿಯಾಗಿ ಸಬ್ಮಿಟನ್ನು ಅರ್ಜಿಯನ್ನು ಹಾಕ್ಬೋದು ಅನ್ನೋದನ್ನು ಹೇಳ್ತಾ ಬರ್ತಂತ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಾವು ನೋಡ್ಬೋದು ಈ ರೀತಿಯಾಗಿ ಮೊಬೈಲಲ್ಲೇ ನೀವು ಅರ್ಜಿಯನ್ನು ಹಾಕ್ಬೋದು. ಓಕೆ, ಅಥವಾ ನೀವು ಗೂಗಲಿಗೆ ಹೋಗಿ ಮೈ ಭಾರತ್ ಅಂತ ಕ್ಲಿಕ್ ಮಾಡಿ, ಕೆಳಭಾಗದಲ್ಲಿ ಮೈ ಭಾರತ್ .com ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲೇನು ಮಾಡಬೇಕು, ನೀವು ಈ ಮೂರು ಡಾಟ್ ಇದೆಲ್ಲ, ಈ ಮೂರು ಡಾಟನ್ನು ಕ್ಲಿಕ್ ಮಾಡಬೇಕು. ಈ ಮೂರು ಡಾಟು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಮಾಡಬೇಕು, ಲಾಗಿನ್ ಅನ್ನುವಂಥ ಸೆಕ್ಷನಿಗೆ ಬರಬೇಕಾಗುತ್ತೆ. ಈ ಲಾಗಿಂಗನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಓಕೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಯೂತ್ ಆಗಿರೋದ್ರಿಂದ ಯೂತ್ ಅಂತೇಳಿ ಕ್ಲಿಕ್ ಮಾಡಿ. ಓಕೆ, NSS ಪ್ರೋಗ್ರಾಮ್ ಆಫೀಸರ್ ಮಾತ್ರ ವೆರಿಫೈಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಲಾಗಿನ್ ಆದ ತಕ್ಷಣ ನಿಮಗೆ ಮೊದಲೇ ಪ್ರೊಸೀಜರ್, ಹಳೆ ಪ್ರೊಸೀಜರ್ನೇ ಪ್ರಕಾರ ಏನಾಗುತ್ತೆ, ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ ನಂಬರನ್ನು ಹಾಕಬೇಕು, ಐ ಕನ್ಸರ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಸೈನ್ ಇನ್ನನ್ನು ಕ್ಲಿಕ್ ಮಾಡಬೇಕು. ಅವಾಗೇನಾಗುತ್ತೆ, ಈ ರೀತಿಯಾಗಿ OTPಯನ್ನು ಕಳಿಸಿದ್ದೀವಿ ಅಂತೇಳಿ ಬರುತ್ತೆ. OTP ನಿಮ್ಮ ಮೊಬೈಲಿಗೆ ಬಂದ ತಕ್ಷಣ ಏನು ಮಾಡಬೇಕಾಗುತ್ತೆ, ಇಲ್ಲಿ OTP ಅನ್ನು ತುಂಬಿ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಸೈನ್ ಇನ್ನನ್ನು ಕ್ಲಿಕ್ ಮಾಡಬೇಕು. ಓಕೆ, ಈ ಸೈನ್ ಇನ್ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡಬೇಕು, ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಓಕೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನ ಮೂರು ಡಾಟ್ ಏನಿದೆಲ್ಲ, ಈ ಮೂರು ಡಾಟನ್ನು ಕ್ಲಿಕ್ ಮಾಡಬೇಕು. ಓಕೆ, ಈ ಮೂರು ಡಾಟನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಮೂರು ಡಾಟ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಓಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗನ್ನು ಕ್ಲಿಕ್ ಮಾಡಬೇಕು. ಅವಾಗ ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗ್ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೇನಾಗುತ್ತೆ, ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗಿಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಕೆಳಗಡೆ ಬರ್ತಾ ಹೋಗುತ್ತೆ. ಓಕೆ, ನೀವೇನು ಮಾಡಬೇಕು, ನೀವು ಯಾವ ಒಂದು ಪೊಲೀಸ್ ಸ್ಟೇಷನ್ಗೆ ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗ್ ಸಲುವಾಗಿ ಅಪ್ಲೈ ಮಾಡ್ತೀರಾ, ಆ ಪೊಲೀಸ್ ಸ್ಟೇಷನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕುಮಟಾ ಪೊಲೀಸ್ ಸ್ಟೇಷನನ್ನು ಉದಾಹರಣೆಗೆ ತಮಗೆ ತಗೋತಾ ಬರ್ತೀನಿ. ಇಲ್ಲಿ ಈ ರೀತಿಯಾಗಿ ತೋರಿಸ್ತಾ ಬರ್ತಾರೆ, 50 ರಿವಾರ್ಡ್ಸ್ ಪಾಯಿಂಟ್ಸು, 0 ಪಾಯಿಂಟ್ಸು, 0 ಅಪ್ಲಿಕೇಶನ್ಸು, ಈ ರೀತಿ ಬರ್ತದೆ. ಇಲ್ಲೇನು ಮಾಡಬೇಕು, ನೀವು ಕೆಳಭಾಗದಲ್ಲಿ ಇಲ್ಲಿ ಮೂರು ಸೆಕ್ಷನ್ ಇದೆ, ಟೈಮ್ ಲೈನ್ ಇದೆ, ಸ್ಪೆಸಿಫಿಕೇಷನ್ಸ್ ಇದೆ, ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ಇವನ್ನ ಟಚ್ ಮಾಡಿ ನೀವು ಇಲ್ಲಿ ಬರುವಂಥ ಡೀಟೇಲನ್ನು ನೋಡಿ. ಇಲ್ಲಿ ನೀವೇನು ಮಾಡಬೇಕು, ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಬ್ಲಾಕ್ ಖಾಲಿ ಇರ್ತದೆ, ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಹೀಗಾಗಿ ನೀವು ಅದನ್ನು ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ ನೌ ಅನ್ನೋದನ್ನು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ವೆರಿಫೈ ನೋ ಅಂದ ತಕ್ಷಣ ಏನು ಮಾಡುತ್ತೆ, ಇಲ್ಲೇನು ಮಾಡುತ್ತೆ, ನಿಮ್ಮದು ಆಧಾರ್ ಕಾರ್ಡನ್ನು ತುಂಬಬೇಕಾಗುತ್ತೆ. ಇಲ್ಲಿ ಓಕೆ, ಇಲ್ಲಿ ಆಧಾರ್ ಕಾರ್ಡನ್ನು ನೀವೇನು ಮಾಡಬೇಕಾಗುತ್ತೆ, ತುಂಬಬೇಕಾಗುತ್ತೆ. ಆಧಾರ್ ಕಾರ್ಡನ್ನು ತುಂಬಿ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಯಾವಾಗ ನೀವು ಸಬ್ಮಿಟನ್ನು ಕ್ಲಿಕ್ ಮಾಡ್ತೀರಿ, ಅವಾಗ ಏನಾಗುತ್ತೆ, ಒಂದು ಪ್ರಾಬ್ಲಮ್ ಇಲ್ಲಿ ತಮಗೆ ಇಶ್ಯೂ ಆಗುತ್ತೆ. ಏನು ಅಂತಂದರೆ, ಯುವರ್ ಪ್ರೊಫೈಲ್ ಕುಡ್ ನಾಟ್ ವೆರಿಫೈಡ್. ಯಾಕಂತಂದರೆ ನಿಮ್ಮ ನೇಮು, ಜೆಂಡರು, ಡೇಟ್ ಆಫ್ ಬರ್ತ್ ಆ್ಯಂಡ್ ಮೊಬೈಲ್ ನಂಬರು ಆ್ಯಸ್ ಪರ್ ಆಧಾರ್ ಕಾರ್ಡ್ದಲ್ಲಿ ಇಲ್ಲ ಅಂತ ಕೊಡುತ್ತೆ. ಯಾಕಂತಂದರೆ ನಾವು ಮೈ ಭಾರತ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡುವಾಗ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ನೇಮು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು ಸೇಮ್ ಯಾವ ರೀತಿ ಆಧಾರ್ ಕಾರ್ಡ್ದಲ್ಲಿ ಆ ರೀತಿ ಆಧಾರ್ ಕಾರ್ಡ್ದಲ್ಲಿ ಇರುವಂತನೇ ನಾವು ತುಂಬಬೇಕಾಗುತ್ತೆ. ಅಕಸ್ಮಾತ್ ಮಿಸ್ ಮ್ಯಾಚ್ ಆಯಿತು ಅಂದರೆ ಈ ರೀತಿಯಾಗಿ ಬರುತ್ತದೆ. ನೀವೇನು ಮಾಡಬೇಕು, ಈ ರೀತಿ ಬಂತು ಅಂದರೆ ಮತ್ತೆ ಗೋ ಟು ದ ಪ್ರೊಫೈಲನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಮೈ ಅಕೌಂಟಿಗೆ ಬರುತ್ತೆ. ಅಲ್ಲಿ ಹೋಗಿ ನಾವೇನು ಮಾಡಬೇಕು, ನಮ್ಮ ಎಜುಕೇಷನ್ ಡೀಟೇಲು ಅಬೌಟ್ ಮೀ ಅಂತ ಇರುತ್ತಲ್ಲ, ಅಬೌಟ್ ಅಂತಿದ್ದಲ್ಲೇ ನಮ್ಮ ಡೀಟೇಲನ್ನು ಸರಿಯಾಗಿ ನೇಮನ್ನು ಕರೆಕ್ಷನ್ ಮಾಡ್ಕೋಬೇಕು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು ಕರೆಕ್ಟಾಗಿ ತುಂಬಬೇಕಾಗುತ್ತೆ. ಮತ್ತು ಎಜುಕೇಷನ್ ಡೀಟೇಲಲ್ಲಿ ಸಹಿತ ಎಜುಕೇಷನ್ನು, PUC, SCLCನ ಕರೆಕ್ಟಾಗಿ ತುಂಬಬೇಕಾಗುತ್ತೆ. ಯಾಕಂದರೆ ಆ ಎಜುಕೇಷನ್ ಬೇಸ್ ಮೇಲೆ ನಿಮಗೆ ಏನು ಮಾಡ್ತಾರೆ, ಟ್ರೈನಿಂಗನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇಷ್ಟ ಆದ ತಕ್ಷಣ ಅಕಸ್ಮಾತ್ ಇದು ಬರದೇ ಇದ್ದರೆ ನೀವು ಡೈರೆಕ್ಟಾಗಿ ಅಥೆಂಟಿಫಿಕೇಷನ್ ಸಕ್ಸಸ್ ಅಂತ ಬರುತ್ತೆ. ಏನಾದರೂ ಆ ರೀತಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ಅಂತಂದರೆ ಈ ರೀತಿಯಾಗಿ ಬರುತ್ತೆ. ಆವಾಗ ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಅಥೆಂಟಿಫಿಕೇಷನ್ ಸಕ್ಸಸ್ ಆದ ತಕ್ಷಣವೇ ಮತ್ತೇನಾಗುತ್ತೆ, ನೀವು ಮತ್ತೆ ಇನ್ನೊಮ್ಮೆ ಹೋಗಿ ವ್ಯೂ ದ ಲರ್ನಿಂಗ್ ಎಕ್ಸ್ಪೀರಿಯೆನ್ಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ಈ ರೀತಿಯಾಗಿ ಶೋ ಮಾಡ್ತಾ ಬರ್ತದೆ. ಡೇಟು ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಎಂಡ್ ಡೇಟ್ ಯಾವಾಗ ತೋರಿಸುತ್ತೆ. ಇಲ್ಲಿ ಶೋ ದ ಇಂಟ್ರೆಸ್ಟ್ ಅಂತಿದೆ, ಇಲ್ಲಿ ಓಕೆ ಶೋ ದ ಇಂಟ್ರೆಸ್ಟ್ ಅಂತ ಇರುತ್ತೆ. ಈ ರೀತಿಯಾಗಿ ಕೆಳಭಾಗದಲ್ಲಿ ನೋಡಿರಿ, ಇವರ್ ಎಜುಕೇಷನ್ ಡೀಟೇಲ್ ಆರ್ ಐದರ್ ಇನ್ಕಂಪ್ಲೀಟ್ ಆರ್ ನಾಟ್ ಮೀಟ್ ಟು ದ ರಿಕ್ವೈರ್ಡ್ ಕ್ರೈಟೇರಿಯಾ ಟು ಅಪ್ಲೈ ಫಾರ್ ದ ಎಕ್ಸ್ಪೀರಿಯೆನ್ಸ್, ಈ ರೀತಿ ಬರುತ್ತೆ. ಅಂದರೆ ನಾವು PU ಅಭ್ಯರ್ಥಿಗಳು ಹಾಕುವಾಗ ತೊಗೊಳಂಗಿದೆ, ಮಿನಿಮಮ್ ಡಿಗ್ರಿ ಆದರೂ ಆಗಿರಬೇಕಂತಿರ್ತದೆ. ಹೀಗಾಗಿ ಡಿಗ್ರಿ ಆದವರಿಗೆ ಅವಕಾಶ ಇರ್ತದೆ. ಹೀಗಾಗಿ ನೀವು ಶೋ ದ ಇಂಟ್ರೆಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಈ ಶೋ ದ ಇಂಟ್ರೆಸ್ಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಮತ್ತೆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ,
ಯಾಕೆ ನೀವು ಇಲ್ಲಿ ಅಲ್ಲಿ ಒಂದೆರಡು ಲೈನ್ ಬರಿಬೇಕು, 200 ಕ್ಯಾರೆಕ್ಟರ್ನ ಬರಿ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಯಾಕೆ ಈ ಡಿಪಾರ್ಟ್ಮೆಂಟನ್ನೇ ಆಯ್ಕೆ ಮಾಡ್ಕೊಂಡ್ರಿ ಎಕ್ಸ್ಪೀರಿಯೆನ್ಸ್ ಲರ್ನಿಂಗ್ ಅಂತ ಇರುತ್ತೆ, ಆವಾಗ ನೀವು ಇನ್ನು ಸುಮ್ಮನೆ ಬರ್ರಿ ಇನ್ ಫ್ಯೂಚರ್ ಐ ವಾಂಟ್ ಟು ಬಿಕಮ್ ಎ ಪೊಲೀಸ್ ಆಫೀಸರ್ ಅಂತ ಹಿಂಗೆ ಕೊಟ್ಟು ನೀವು ಸಬ್ಮಿಟನ್ನು ಕೊಡಬೇಕು. ನೀವು ಸಬ್ಮಿಟನ್ನು ಕೊಟ್ಟ ತಕ್ಷಣ ನಿಮ್ಮ ಅರ್ಜಿ ಏನಾಗಿರ್ತದೆ ಆ ಒಂದು ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಆಗಿರ್ತದೆ. ಓಕೆ, ಇಲ್ಲಿ ನೀವು ಶೋ ಇದೆ ಇಂಟ್ರೆಸ್ಟ್ ಇದೆಯಲ್ಲ, ಅಲ್ಲಿ ಬೇಕಾದ ಇವೆಲ್ಲ ಬೇಸಿಕ್ಸನ್ನು ಏನೇನು ಬೇಕು ಕಲಿಸ್ತಾರೆ ಅನ್ನುವಂಥ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ನೀವು ಆವಾಗಲೇ ಓದಬೇಕಾಗುತ್ತೆ. ಇಲ್ಲಿ ಸ್ಪೆಸಿಫಿಕೇಷನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತಾರೆ. ಓಕೆ, ಇಲ್ಲೇನಾಗುತ್ತೆ ನೀವು ಯಾವಾಗ ಅರ್ಜಿಯನ್ನು ಹಾಕ್ತಿರಲ್ಲ ಅದು ಸಬ್ಮಿಟ್ ಆಗಿರ್ತದೆ, ನಿಮ್ಮ ಮೇಲನ್ನು ಹೋಗಿ ಇನ್ನೊಮ್ಮೆ ನೀವು ಏನು ಮಾಡಬೇಕು ಚೆಕ್ ಮಾಡಬೇಕು. ಓಕೆ, ನಿಮ್ಮ ಮೇಲಲ್ಲಿ ಇಲ್ಲಿ ಕೊಟ್ಟುಬಿಟ್ಟಿರ್ತಾರೆ ನೋಡಿ, ನಿಮ್ಮ ಮೇಲಿಗೆ ಈ ರೀತಿಯಾಗಿ ಒಂದು ಮೆಸೇಜ್ ಬರುತ್ತೆ, ಯು ಹ್ಯಾವ್ ಶೋನ್ ದ ಇಂಟ್ರೆಸ್ಟ್ ಆನ್ ದ ಟಾಸ್ಕ್ ಅಂತೇಳಿ. ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ, ನೀವು ವ್ಯೂ ಟಾಸ್ಕ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಯಾವ ಕುಮಟಾ ಪೊಲೀಸ್ ಸ್ಟೇಷನ್ ನಾನು ಹಾಕಿದ್ದು ಕುಮಟಾ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಹೋಗಿ ತೋರಿಸ್ತೆ. ಅಂದರೆ ಈ ರೀತಿಯಾಗಿ ನಾವೇನು ಮಾಡ್ಬೋದಾಗಿದೆ, ಮೈ ಭಾರತ್ ಪೋರ್ಟಲಲ್ಲಿ ಪ್ರತಿಯೊಬ್ಬ NSS ಅಭ್ಯರ್ಥಿನೂ ಈಸಿಯಾಗಿ ನಮಗೆ ಬೇಕಾದಂಥ ಪೊಲೀಸ್ ಸ್ಟೇಷನನ್ನು ನಾವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ಅದರ ಆಧಾರ್ ಕಾರ್ಡ್ ಒಂದು ನಿಮ್ಮ ಹತ್ರ ಇರಬೇಕಾಗುತ್ತೆ, ಮತ್ತು ನಿಮ್ಮ ಸರಿಯಾದಂಥ ನಿಮ್ಮ ಕ್ವಾಲಿಫಿಕೇಷನನ್ನು ಕರೆಕ್ಟಾಗಿ ಡಿಗ್ರಿ PUC SLC ಇದೆ ಸರಿಯಾಗಿ ಅಪ್ಡೇಟ್ ಮಾಡಿ, ಮತ್ತು ಆಧಾರ್ ಕಾರ್ಡ್ದಲ್ಲಿರುವಂಥ ಮಾಹಿತಿಯನ್ನೇ ಸರಿಯಾಗಿ ಅಪ್ಡೇಟ್ ಮಾಡಿ. ಆವಾಗೇನಾಗುತ್ತೆ, ಈಸಿಯಾಗಿ ಬೇಗ ಬೇಗ ಹೋಗುತ್ತೆ. ಜಸ್ಟ್ ವಿದಿನ್ 4 ನಿಮಿಷದಲ್ಲಿ ನಾವೇನು ಮಾಡ್ಬೋದಾಗಿದೆ, ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು.